ರಾಜ್ಯಾದ್ಯಂತ ಯಶಸ್ವಿಯಾಗಿ ಮುನ್ನುಗ್ಗುತ್ತಿದೆ ಜಲಧಾರೆ ಯಾತ್ರೆ ಅಧಿಕಾರಕ್ಕೆ ಬಂದ್ರೆ ಗರ್ಭಿಣಿಯರಿಗೆ 6000 ವೃದ್ಧರಿಗೆ 5000 ಮಾಶಾಸನ ಹುಬ್ಬಳ್ಳಿಯಲ್ಲಿ ಸೌಹಾರ್ದಯುತ ಸಭೆ ನಡೆಸಿದ ಮಾಜಿ ಸಿಎಂ ಎಚ್ಡಿಕೆ ರಾಜ್ಯ ಸಂಪುಟ ವಿಸ್ತರಣೆಗೆ ಸಿಎಂ ಗೆ ಕೊನೆಯ ಅವಕಾಶ ಹೈಕಮಾಂಡ್ ಮೌನ ಬೊಮ್ಮಾಯಿಗೆ ಶುರುವಾಗಿದೆ ತಳಮಳ ದೆಹಲಿಯಿಂದ ಮರಳುವಾಗ ಸಿಹಿ ಸುದ್ದಿ ತರುವ ನಿರೀಕ್ಷೆಯಲ್ಲಿ ಆಕಾಂಕ್ಷಿಗಳು ಪಿಎಸ್ಐ ಅಕ್ರಮ ಕೇಸ್ನಲ್ಲಿ ಆರ್‌ಟಿಐ ಕಾರ್ಯಕರ್ತನ ಹೆಸರು ಮಿನಿ ವಿಧಾನಸೌಧದಿಂದ ರಾಜಧಾನಿಯ ಶಕ್ತಿ ಸೌಧದವರೆಗೂ ನೆಟ್‌ವರ್ಕ್ ಶಾಸಕ ಪ್ರಿಯಾಂಕ್ ಖರ್ಗೆಗೆ ಎರಡನೇ ನೋಟಿಸ್ ರಾಜ್ಯದ ವಿವಿಧೆಡೆ ಅಕಾಲಿಕ ಮಳೆ ಅವಾಂತರ ಆಲಿಕಲ್ಲು ಮಳೆಯಿಂದ ರೈತರ ಬೆಳೆಗಳು ಹಾಳು ಫಸಲು ಕೈತಪ್ಪಿದ್ದಕ್ಕೆ ಅನ್ನದಾತರ ಅಳಲು ದಾವಣಗೆರೆಯಲ್ಲಿ ಮಾವಿನ ಫಸಲು ಕುಸಿತ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಕೈಕೊಟ್ಟ ಬೆಳೆ ಸಾಲಸೂಲ ಮಾಡಿ ಕೃಷಿ ಮಾಡಿದ್ದ ರೈತರು ಕಂಗಾಲು